ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದೊಂದು ತಮಾಷೆ ಕತೆ, ಬಹಳ ಹಳೆಯ ಕತೆ, ನೀವೆಲ್ಲ ಕೇಳಿರ್ತೀರಿ, ಬಾಲಕರಿಂದ ಕೇಳಿದ ಕತೆ. ಒಂದೂರಲ್ಲಿ ಒಬ್ಬ ಸಿಂಪಿಗ ಇದ್ದ, ಬಟ್ಟೆ ಎಲ್ಲ ಹೊಲ್ದು ಮಾರಿ ಜೀವನ ಮಾಡ್ತಾ ಇದ್ದ. ಒಂದ್ಸಲ ತನ್ನ ಊರಿನ ಹತ್ತಿರ ಇದ್ದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಬಟ್ಟೆ ಕೊಟ್ಟು ಬರಬೇಕಾಗಿತ್ತು. ಆವಾಗೆಲ್ಲ ಪುಟ್ಟ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಟೋಪಿ ಹಾಕ್ಕೊಂಡೇ ಹೋಗಬೇಕು. ಈ ಗಾಂಧಿ ಟೋಪಿ ಅಂತ ಕೊಡ್ತಿದ್ರು, ಅದನ್ನ ಹಾಕ್ಕೊಂಡು ಹೋಗ್ಬೇಕು. ಮಕ್ಕಳು ಶಾಲೆಗೆ ಟೋಪಿ ಇಲ್ಲದೆ ಹೋಗೋಂಗಿರಲಿಲ್ಲ. ಅವನೇನು ಮಾಡ್ದ, ಶಾಲಾ ಟೋಪಿಗೆ ಒಂದು ಹೊಲ್ದಿದ್ದಾನೆ, ದೊಡ್ಡ ಬಂಡಲ್ ಮಾಡ್ಕೊಂಡಿದ್ದಾನೆ, ಗಂಟು ಕಟ್ಕೊಂಡು ನೂರಾರು ಟೋಪಿಗೆ ಹೊಲ್ಕೊಂಡು ಹೊರಟ. ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಲ್ಲ. ಒಂದು ಊರಿಗೆ ಮತ್ತೊಂದು ಊರಿಗೆ ಹೋಗುವಾಗ ನಡುವೆ ಸ್ವಲ್ಪ ಕಾಡು ಪ್ರದೇಶ ಇತ್ತು. ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ಳೋಣ, ಊಟ ಮಾಡೋಣ ಅಂಥೇಳಿ ಸ್ವಂಪಾದ ಮರ ಆ ನೆರಳಿನ ಕೆಳಗೆ ಕೂತ್ಕೊಂಡ, ಊಟ ಮಾಡ್ದ. ಆಯಾಸ ಅನ್ನಿಸ್ತು, ಕಾಲು ಚಾಚಿ ಮಲ್ಕೊಂಡ. ಒಂದು ತಾಸಿನ ನಂತರ ನಿದ್ದೆ ಬಿಟ್ಟು ಎದ್ದಾಗ ತಲೆ ಪಕ್ಕದಲ್ಲಿ ಇತ್ತಲ್ಲ ಟೊಪ್ಪಿಗೆ ಚೀಲ ಗಂಟು, ನೋಡ್ತಾನೆ ಗಂಟು ಬಿಚ್ಚಿಬಿಟ್ಟಿದ್ದಾರೆ. ಯಾರು ಬಿಚ್ಚಿರಬೇಕು? ಒಂದು ಟೊಪ್ಪಿಗೆನೇ ಇಲ್ಲ ಅದರೊಳಗೆ. ಯೋಕತಿಯ, ಈ ಕಾಡಲ್ಲಿ ಯಾರು ಬಂದ್ರಪ್ಪ ನನ್ನ ಟೊಪ್ಪಿಗೆ ತೊಗೊಂಡು ಹೋಗೋದಕ್ಕೆ? ನನ್ನ ತಲೆ ನೋಡ್ತಾನೆ, ಕಿಚ 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 ಸಪ್ಪಳ ಕೇಳಿಸ್ತಾ ಇತ್ತು. ನೂರಾರು ಕೋತಿ ಹಾರಾಡ್ತಾ ಇದ್ದಾವೆ ಮೇಲೆ. ಆಶ್ಚರ್ಯ ಏನಪ್ಪ ಅಂದರೆ ಪ್ರತಿಯೊಂದು ಮಂಗ ತಲೆ ಬೆಲ್ಲೊಂದು ಟೊಪ್ಪಿಗೆ ಹಾಕ್ಕೊಂಡು ಕೂತಿದೆ. ಓಹೋ, ನನ್ನ ಟೊಪ್ಪಿಗೆಗಳೆಲ್ಲ ಇಲ್ಲಿ ಹೋಯ್ತು ಅಂತ ಗೊತ್ತಾಯ್ತು ಅವನಿಗೆ. ಕೆಳಗೆ ತರೋದು ಹೇಗೆ ಅವನ ಟೊಪ್ಪಿಗೆನ? ತಲೆ ತುರಿಸ್ಕೊಂಡ. ಕೋತಿಗಳು ತಲೆ ತುರಿಸ್ಕೊಂಡು ಏನು ಮಾಡೋದಪ್ಪ ಅಂತ ಮುಖದ ಮೇಲೆ ಕೇಳ್ಕೊಂಡು ಕೂತು. ಅವು ಮುಖದ ಮೇಲೆ ಕೇಳ್ಕೊಂಡು ಕೂತ್ಕೊಂತು. ಅವನಿಗೆ ಗೊತ್ತಾಯ್ತು, ಓಹೋ ಕೋತಿಗಳು ನನ್ನ ಅನುಕರಣೆ ಮಾಡ್ತಾ ಇದ್ದಾವೆ. ಒಂದು ಯೋಚನೆ ಬಂತು. ಅವನೇನು ಮಾಡಿದೆ ಗೊತ್ತಾ? ಕೋತಿಗಳ ಕಡೆ ನೋಡ್ದ. ತನ್ನ ತಲೆ ಮೇಲಿನ ಟೊಪ್ಪಿಗೆ ಇತ್ತಲ್ಲ ತನ್ನದು, ಅದನ್ನ ಎತ್ತಿದ ಕೈಯಿಂದ. ಅವು ಟೊಪ್ಪಿಗೆ ಎತ್ತಿದ್ದು. ಸಿಂಪಿಗ ನಗನಗ್ತಾ ತನ್ನ ಟೊಪ್ಪಿಗೆ ಎತ್ತಿ ನೆಲಕ್ಕೆ ಬಿಸಾಕ್ಬಿಟ. ಅವು ಬಿಸಾಕ್ಬಿಟ್ಟು ಬಡ ಬಡನೆ ಸಿಂಪಿಗೆ ಕಟ್ಕೊಂಡು ಗಂಟು ಕಟ್ಕೊಂಡು ತನ್ನ ಊರಿಗೆ ಹೋದ. ಇದು ಹಳೆ ಕತೆ. ಹೋಗ್ಬಿಟ್ಟು ತನ್ನ ಮೊಮ್ಮಗನಿಗೆ ಕತೆ ಹೇಳಿದ. ಈಗಾಯ್ತು, ನನಗಾದಾಗ ಹಿಂಗೆ ಟೊಪ್ಪಿಗೆ ಬಿಸಾಕ್ಬಿಟ್ಟೆ, ಅವು ಬಿಸಾಕಿದ್ವು, ನಾನು ಅನುಕರಣೆ ಮಾಡ್ತಾ ತೊಗೊಂಡು ಹೋದೆ ಅಂತ ಹೇಳಿದ. ಇದು ಹಳೆ ಕತೆ. ಇದು ಮುಂದೆ 25 ವರ್ಷ ಆದಮೇಲೆ ಆ ಸಿಂಪಿಗನ ಮೊಮ್ಮಗ ಹ್ಯಾಟ್ ಮಾಡ್ತಿದ್ದ. ಮಾರೋದಕ್ಕೆ ಮತ್ತೊಂದು ಊರಿಗೆ ಹೊರಟಿದ್ದ. ಅದೇ ಕಾಡಿನ ಮೂಲಕ ಮತ್ತೆ ಮಧ್ಯಾಹ್ನ ಆಯಿತು. ಅದೇ ಮರದ ಕೆಳಗೆ ಕೂತ್ಕೊಂಡ, ಊಟ ಮಾಡ್ದ, ಸಣ್ಣ ನಿದ್ದೆ ಮಾಡ್ದ. ಎಚ್ಚೆತ್ತು ನೋಡಿದಾಗ ಗಂಟಿನಲ್ಲಿ ಒಂದು ಹ್ಯಾಟ್ರೂ ಇಲ್ಲ. ತಲೆ ಎತ್ತು ನೋಡ್ದ, ಅಲ್ಲೂ ನೂರಾರು ಕೋತಿಗಳು, ಪ್ರತಿಯೊಂದು ಕೋಟಿ ಒಂದು ಹ್ಯಾಟ್ ಹಾಕ್ಕೊಂಡು ಕೂತ್ಕೊಂಡಿದೆ. ಇವನಿಗೆ ಗೊತ್ತಿತ್ತಲ್ಲ, ಅಜ್ಜ ಹೇಳಿದ್ನಲ್ಲ ಹೇಗೆ ಮೋಸ ಮಾಡಬೇಕು ಕೋತಿಗಳಿಗೆ ಅಂತೇಳಿ. ನೋಡ್ದ ಅವನು, ಇವನು ನೋಡಿದು, ತನ್ನ ತಲೆ ಮೇಲಿನ ಹ್ಯಾಟ್ ತೆಗೆದು ಎತ್ತಿದ, ಅವು ಎತ್ತಿದ್ವು. ಈಗ ಗೊತ್ತಾಯ್ತು ಅವನಿಗೆ, ಹ್ಯಾಟಿನ ಮುಖಕ್ಕೆ ಗಾಳಿ ಹಾಕ್ಕೊಂಡ, ಅವು ಹಾಗೆ ಮಾಡಿದ್ವು. ಈಗ ಅವನಿಗೆ ಪೂರಾ ಖಾತ್ರಿ ಆಯಿತು, ನಾನು ಹೇಗೆ ಮಾಡ್ತೇನೋ ಕೋತಿಗಳು ಹಾಗೆ ಮಾಡ್ತಾವೆ ಅಂತ. ನಗನಗ್ತಾ ಎತ್ತಿ ಹ್ಯಾಟ್ ನೆಲಕ್ಕೆ ಬಿಸಾಕ್ಬಿಟ್ಟ. ಅವನು ಗೊತ್ತು ಅವು ಹಾಗೆ ಮಾಡ್ತಾವೆ ಅಂತ. ಆದರೆ ಏನಾಯ್ತು ಗೊತ್ತಾ? ಒಂದು ಕೋತಿ ಸರ್ರ ಅಂತ ಕೆಳಗೆ ಬಂದು ಬಿದ್ದಿತ್ತಲ್ಲ, ಅವನ ಹ್ಯಾಟು ತೊಗೊಂಡು ಮೇಲೆ ಹೋಗ್ಬಿಡ್ತು. ಮೇಲೆ ಹೋದ್ಮೇಲೆ ಹೇಳ್ತಂತ, ಹುಚ್ಚ, ನಿಮ್ಮ ಅಜ್ಜ ಅಷ್ಟೇ ಕತೆ ಹೇಳಿದ್ದ ನಿನಗೆ, ನನ್ನ ಅಜ್ಜನೂ ಕತೆ ಹೇಳಿದ್ದ, ಹಿಂಗೆ ಮೋಸ ಹೋಗ್ಬೇಡಿ ಅಂತೇಳಿ ಈ ಹುಚ್ಚ ಬಾಯಿ ತಕ್ಕೊಂಡೇ ನಿಂತಿದ್ದ. ಇದು ಹೊಸ ಕತೆ. ಅಂದರೆ ಏನರ್ಥ? ಬದಲಾಗುತ್ತಿರುವ ಪ್ರಪಂಚದೊಳಗೆ ನಿನ್ನೆ ಇದ್ದಂಥ ಸಮಾಧಾನಗಳು ಪರಿಹಾರಗಳು ಇವತ್ತಿಗೆ ಉತ್ತರ ಆಗೋದಿಲ್ಲ. ನಾವು ನಾಳಿನ ಸಮಸ್ಯೆಗೆ ನಾಳೆ ಪರಿಹಾರ ಹುಡುಕಬೇಕು. ಅದೇ ನಮ್ಮ ಸೃಜನಶೀಲತೆ. ಓಹೋ, ಹಿಂದೆ ಹೀಗೆ ಮಾಡಿದ್ವಿ, ಈಗಾದರೂ ಆಗತ್ತಾ ಮಾಡಿದರೆ? ಆಗೋಲ್ಲ, ಆಗೋದಿಲ್ಲ. ಈ ಕಾಲಕ್ಕೆ ಏನು ಮಾಡಬೇಕೋ ಅದಾಯಿತು, ಮುಂದಿನ ಕಾಲಕ್ಕೆ ಇವತ್ತಿನ ಪರಿಹಾರ ಆಗೋದಿಲ್ಲ. ಈ ಹೊಸ ಪರಿಹಾರವನ್ನೇ ಕಂಡುಕೊಳ್ಬೇಕಾಗ್ತದೆ. ಯಾಕಂದರೆ ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ.